ಸರ್, ನಿಮ್ಮ ಹೆಸರು? ಶ್ರೀಧರ್ ಸರ್. ಯಾವ ಊರು ಸರ್ ಇದು? ಇದು ಗುರುವಿಗೆರೆ. ಗುರುವಿಗೆರೆ. ಹಾಂ, ಯಾವ ಹುಬ್ಳಿ ಬರುತ್ತೆ ಸರ್? ಬಿದ್ರಳ್ಳಿ ಹುಬ್ಳಿ ಬರುತ್ತೆ. ಬೆಂಗಳೂರು? ಹಾಂ, ಬೆಂಗಳೂರು ಈಸ್ಟು. ಈಸ್ಟ್ ಬರುತ್ತಾ? ಹೌದು. ಹೊಸಕೋಟೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಹೊಸಕೋಟೆಗೆ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ ಆಗುತ್ತೆ. ನೀವು ಕಿಲೋಮೀಟರ್ ಏನು ಜಾಬ್ ಮಾಡ್ತೀರಾ? ಹಾಂ, ನಾನು ಜಾಬ್ ಇಲ್ಲಿ ನಾನು ಇದರಲ್ಲಿ ಕಾರ್ಗಿಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ನೀವು ಅಳಿಕರ್ ತಳಿ ಬಗ್ಗೆ ಮತ್ತೆ ನಾಟಿ ಹಸುಗಳು ಸಾಕಬೇಕು ಅಂತ ಇದೊಂದು ಸಾಕೋಂತ ಇದ್ದೀರಾ? ಹೌದು, ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಇದನ್ನ ಹೆಚ್ಚಿಸಬೇಕು ಅಂತ. ಫಸ್ಟ್ ಹಸುನ ಇದು? ಹಾಂ, ಫಸ್ಟ್ ಹಸು ಇದು. ಮುಂಚೆ ಎಚ್ ಎಫ್ ಹಸುಗಳೆಲ್ಲ ಇದ್ದು ತೆಗೆದುಬಿಟ್ರಿ ಅದೆಲ್ಲ? ಎಚ್ ಎಸ್ ಎಫ್ ಎಲ್ಲ ತೆಗೆದ್ವಿ. ಮುಂಚೆ ನಾಟಿ ಹಸು ಇತ್ತು ನಮ್ಮ ಮನೆಯಲ್ಲಿ, ನಮ್ಮ ತಂದೆಯವ್ರಿಗೆ. ಅದೇ ಅದೇ 20-25 ವರ್ಷದಿಂದ ಅವೆಲ್ಲ. ಹೌದು. ಈಗ ಹೊಸದಾಗಿ ತಿರುಗಿ ಈಗ ಸ್ಟಾರ್ಟ್ ಮಾಡಿದ್ದೀರಾ? ಎಷ್ಟು ದಿನ ಆಯ್ತು ತಂದೆ? ಇದು ತಂದೆ December 26 ತಗೊಂಡಿ ಸರ್. ಹೌದಾ? ಸರ್, ಯಾವ ಕಡೆ ತಂದಿದ್ದು? ಇದು ಬೈರ್ಕಿ ಹತ್ರ. ಬೈರ್ಕಿ ಹತ್ರ ತಮ್ಮ ಬಾರ್ಡ್ರು? ಬಾರ್ಡ್ರು, ಕರ್ನಾಟಕ ಬಾರ್ಡರ್. ಕನಕಪುರದ ಕಡೆಯಿಂದ ಹೋಗಿರುತ್ತೆ ಆ ಕಡೆ. ಏನ್ ಕರು ಸರ್? ಇದು ಓರ್ಗರು. ಎಷ್ಟು ತಿಂಗಳು ಇರ್ಬೋದು? ಇಲ್ಲ, ಇದು 26 ತಾರೀಕು ಬೆಳಗ್ಗೆ ಹಾಕಿದ್ ಸರ್ ಕರು. ನಿಮ್ಮನೆ ಬಂದು ಹಾಕಿದ್ದ? ಹೌದು. ಇಲ್ಲಿ ತಂದ್ಮೇಲೆ ಹಾಕಿರೋದು? ಓಕೆ. ಹಾಲು ಎಷ್ಟು ಬರ್ತಾ ಇದೆ ಸರ್? ಸರ್, ಹಾಲು ನಾವು ಕರುಗ್ ಬಿಟ್ಟು 1.5 ಲೀಟರ್ ಹಾಲು ಕರ್ಕೊಂತೀವಿ. ಕರುಗ್ ಬಿಟ್ಟು? ಕರುಗ್ ಬಿಟ್ಟು 1.5 ಲೀಟರ್. ಪರವಾಗಿಲ್ಲ, ಸಾಧುಗುಣ ಎಲ್ಲ ಚೆನ್ನಾಗಿದೆ. ಸಾಧುಗುಣ ಎಲ್ಲ ಚೆನ್ನಾಗಿದೆ. ನನ್ನ ಮಗಳು, ನನ್ನ ಮಗಳು ಇವಾಗ 7 ವರ್ಷ, ಅವಳೇ ಹಿಡ್ಕೊಂತಾಳೆ. ನಮ್ಮ ಮಿಸ್ಸಸ್ ಎಲ್ಲ ಹಿಡ್ಕೊಂತಾರೆ. ನಮ್ಮ ಮಿಸ್ಸಸ್ ಅವರು ಟೀಚರು, ಅವ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಇದಿದೆ. ಅವರು ಇದನ್ನ ಹಿಡ್ಕೊಂಡು ಕಟ್ಟಾಕೋದು, ನೀರು ಕುಡಿಸೋದು ಎಲ್ಲ ಮಾಡ್ತಾರೆ. ನಮ್ಮ ತಾಯಿನೇ, ಎಲ್ಲ ಹಾಲು ಕರೆಯೋದೆಲ್ಲ ನಮ್ಮ ತಾಯಿನೇ. ಅದಕ್ಕೆ ಮೇವು ಎಲ್ಲ ನಮ್ಮ ತಾಯಿಯವರೇನೋ. ಕೈ ತಿಂಡಿ ಏನ್ ಕೊಡ್ತಾ ಇದೀರಾ ಸದ್ಯಕ್ಕೆ? ಕೈ ತಿಂಡಿ ಈಗ ಸದ್ಯಕ್ಕೆ ನಮ್ಗೆ ಒಂದ್ ಸ್ವಲ್ಪ ಈ ಕ್ಯಾರೆಟ್ ಆ ತರದ್ ಬರುತ್ತೆ, ಆ ತರದ್ದು ಸ್ವಲ್ಪ ತರಕಾರಿ ಕೊಡ್ತೀವಿ, ಹಸಿ ತರಕಾರಿ. ಆಮೇಲೆ ಹಿಂಡಿ ಬೂಸ ಹಾಕ್ತೀವಿ. ಮಾಮೂಲಿ ಹಸೆ ಹುಲ್ಲು, ರಾಗಿ ಹುಲ್ಲು? ಹಸೆ ಹುಲ್ಲು, ರಾಗಿ ಹುಲ್ಲು. ಹಸೆ ಹುಲ್ಲು ಎಲ್ಲ ಸಿಗುತ್ತೆ ಅಂತ ಸಿಗುತ್ತೆ? ಹಸೆ ಹುಲ್ಲು ಎಲ್ಲ ಇದೆ, ಹಸೆ ಹುಲ್ಲು, ರಾಗಿ ಹುಲ್ಲು. ಮತ್ತೆ ಬೆಳಗ್ಗೆ ತಗೊಂಡೋಗಿ ಗದ್ದೆ ಹತ್ರ ಮೇಯಕ್ ಆಗಿಬಿಡ್ತೀವಿ, ಸಂಜೆ ತನಕ ಮೇಯ್ಕೊಂಡಿರುತ್ತೆ. ತಿರುಗಿ ಇದ್ರ ಜೊತೆ ಇನ್ನೂ ತಗೊಂತೀರಾ? ಇನ್ನೂ ಬೇಕು, ಇನ್ನೂ ಇದ್ರ ಜೊತೆಗೆ ಇನ್ನೂ ಒಂದು 3 ಹಸು ತರೋಣ ಅಂದ್ಬಿಟ್ಟು. ಇದು ಬಿಟ್ಟು ಏನಿದೆ ಸರ್, ಮೇಕೆಗಳಿದಾವ? ಮೇಕೆ ಇದಾವೆ. ಎಷ್ಟು ಮೇಕೆ ಇದಾವೆ? 2 ಹೋತಾ ಇದಾವೆ. ಅದು ರಾಜಸ್ಥಾನಿಂದ ಕೋಟಾ ಬ್ರೀಡ್ ಅಂದ್ಬಿಟ್ಟು ತರಿಸಿದ್ದೀನಿ. 2 ಮೇಕೆ ಸಾಕೊಂತ ಇದ್ದೀನಿ. ಮತ್ತೆ ನಮ್ದು ನಾಟಿ ಮೇಕೆ ಒಂದು ಸಾಕಿದ್ದೀನಿ, ಅದು ಒಂದು 3 ಮರಿ ಹಾಕಿದಾವೆ. ಅದು ಯಾವಾಗ್ಲೂ 3 ಮರಿ ಹಾಕುತ್ತೆ, ನಮ್ಮ ಫ್ರೆಂಡ್ ಹತ್ರ ಇದ್ದಿದ್ದು, ನಾನು ತಗೊಂಬಂದೆ. ಇಲ್ಲೂ 3 ಮರಿ ಹಾಕಿದೆ. ಮತ್ತೆ ಇದು ಜಾವಗೆ ಕೋಳಿ ಇದಾವೆ, ಫೈಟರ್ಸ್, ಅವೊಂದು 20 ಕೋಳಿ ಇದಾವೆ. ಒಟ್ಟು ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಹಳ್ಳಿಕರ್ ತಳಿ ಬಗ್ಗೆ? ಹಳ್ಳಿಕರ್ ತಳಿ ಬಗ್ಗೆ ತುಂಬಾ ಇಂಟ್ರೆಸ್ಟ್. ನಮ್ಮ ಮುತ್ತಾತವರು, ಕಾಯಿಯವರು ಎಲ್ಲ ಇಟ್ಟಿದ್ರಂತೆ, ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅವಾಗ್ಲಿಂದ ನನ್ಗೆ ಇಡ್ಬೇಕು ಅಂದ್ಬಿಟ್ಟು. ಇದು ಒಂದು ಓರಿನೂ ನೋಡ್ತಿದ್ದೀನಿ, ಈ ಕಡೆ ತುಂಬಾ ಜನಕ್ಕೆ ಆಸಕ್ತಿ ಇದೆ ಹಳ್ಳಿಕರ್ ಸಾಕ್ಬೇಕು ಅಂತ. ಆದ್ರೆ ಓರಿಗೆ ಪ್ರಾಬ್ಲಮ್ ಇದೆ, ಯಾರು ತಗೊಂಡ್ ಬರ್ತಾ ಇಲ್ಲ. ಯಾಕೆ ಇದು ಹತ್ರ ಇದಾವಲ್ಲ? ಇಲ್ಲ, ಎಲ್ಲ ಹೊಸಕೋಟೆಯಿಂದ ಆಚೆ ಹೊಸಕೋಟೆ ಅಂತಿದೆ, ಅಲ್ಲೊಂದ್ ಹತ್ರ ಇದೆ. ಇಲ್ಲ, ಇದು ಎಚ್ ಕ್ರಾಸ್ ಹತ್ರ ಇದೆಯಲ್ಲ? ಎಚ್ ಕ್ರಾಸ್ ಹತ್ರ ಅಲ್ಲಿದಾವೆ. ಮತ್ತೆ ಅಲ್ಲಿ ಬಿಟ್ರೆ ಇದ್ರ ಹತ್ರ ಇದಾವೆ. ಇದು ರೆಡ್ಡಹಳ್ಳಿಯಲ್ಲಿದೆ. ಅದು ದೂರ ಆಗುತ್ತಲ್ಲ? ಏನೋ ಒಂದು 20 ಕಿಲೋಮೀಟರ್ ಆಗ್ಬೋದು. ಗಾಡಿಯಲ್ಲಿ ಹಾಕೊಂಡು ಹೋಗ್ಬೇಕು, ಬರ್ಬೇಕು. ಇಲ್ಲ ಇದ್ರೆ ಹಿಡ್ಕೊಂಡ್ ಬರ್ತಾರೆ, ಇದು ಮಾಡ್ಸ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಒಂದು ಬೀಚ್ ದೋರಿ ಪ್ಲಾನ್ ಮಾಡ್ತಾ ಇದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್.